ಏನು ಎಲ್ಲ ಅಧ್ಯಕ್ಷ ಏನಿದ್ದೆ ಬಾನು ಈಗ ಅವರವರೇ ಮಾಡ್ಕೊಂಡು ಹೋಗ್ಬೇಕು. ನಾವು ಕಾನೂನು ತಗೊಂಡವರು ನಮ್ಮ ನೆಲಕ್ಕೆ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ಪೊಲೀಸರ ರಕ್ಷಣೆಯಲ್ಲಿ ಲಾಠಿ ಚಾರ್ಜ್ ಮಾಡಲು ಮುಂದಾದರೆ 500 ಟ್ರಾಕ್ಟರ್ ಲೋಡು ತೆಂಗಿನ ಎಡಮಟ್ಟೆಯನ್ನ ರೈತರಿಂದನೇ ತರಿಸ್ತೇನೆ, ಅದರಲ್ಲೇ ಅವರಿಗೆ ಓಡಿಸ್ತೇನೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ತಿಳಿಸಿದ್ದಾರೆ. ಗುಬ್ಬಿಪಟ್ಟಣದಲ್ಲಿ ಮಾಧ್ಯಮದ ಜೊತೆಯಲ್ಲಿ ಮಾತನಾಡಿದ ಅವರು, ಟೆಕ್ನಿಕಲ್ ಕಮಿಟಿ ತೀರ್ಮಾನವಾಗದ ಹೊರತು ಯಾವುದೇ ರೀತಿಯ ಕೆಲಸವನ್ನ ಮಾಡಲು ಬಿಡೋಲ್ಲ. ಉಪಮುಖ್ಯಮಂತ್ರಿಗಳ ಸಭೆಯಲ್ಲಿ ಏನು ತೀರ್ಮಾನ ಆಗಿದೆಯೋ ಅದರಂತೆ ಸರ್ಕಾರ ನಡೆದುಕೊಂಡರೆ ಬಹಳ ಉತ್ತಮ, ಇಲ್ಲದೆ ಹೋದರೆ ರೈತರು ಎಡಮಟ್ಟೆ ತೆಗೆದುಕೊಂಡು ನಿಲ್ಲುವುದಂತೂ ಸತ್ಯ ಎಂದು ಸರ್ಕಾರದ ವಿರುದ್ಧ ಹಾಗೂ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಕುಮಾರ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ರು. ಯಾರೋ ಪುಣ್ಯಾತ್ಮರು ದೇವೇಗೌಡರು ಟನಲ್ ಮಾಡಿಸ್ಕೊಟ್ರು, ಉಪಮಾಸಿಗಳು ವೈಕೆ ರಾಮಯ್ಯರು ತ್ಯಾಗ ಮಾಡಿ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನಾವು ಆದಿ ಬೀದಿಯಲ್ಲೇ ಹೋರಾಟ ಮಾಡಿ ಹೊರದು ಸರ್ಕಾರ ವಿರುದ್ಧ ಏನು ಮಲ್ಮಲಿಕೆ ಇದೆ ಹೋರಾಟ ಮಾಡಿದೆ, ಆದಿ ಬೀದಿಯಲ್ಲೇ ಹೋರಾಟ ಮಾಡೋದು. ಈಗ 1000 ಜನ ರೈತರು ನಿಂತರು ಕೂಡ ನಿಮಗೆ ಅಧಿಕಾರ ಇರುವಂಥದ್ದು, ತಮ್ಮ ನಡೆ ಹೆಂಗಿರಬೇಕು ಅಂತ. ನಮ್ಮ ನಡೆ ಹೇಳಿದ್ದೀರಲ್ಲ, ಯಾವುದೇ ಕಾರಣಕ್ಕೂ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಇದು ನಮ್ಮ ಹೋರಾಟ, ರೈತರಿಗೆಲ್ಲ ಕರೆ ಕೊಟ್ಟಿದ್ದೀವಿ, ನಾವು ಹೋರಾಟ ಮಾಡ್ತೀವಿ, ಕೆಲಸ ಶುರು ಮಾಡ್ತೀವಿ, ನಾವು ಹೋಗಿ ನಿಲ್ಲಿಸ್ತೀವಿ, ಹೋರಾಟ ಮಾಡ್ತೀವಿ, ಇಲ್ಲ ಲಾಟ್ರಿ ಮಾಡ್ತೀವಿ, ನಮ್ಮನ್ನು ಎಡ ಮಂಡಲ್ ಓಡಿಸ್ತೀನಿ ಅಂತೇನು ಎದುರಿಕೆ ನೋಡಿ. ನಿಮಗೆ ನಾನು ಗಮನಕ್ಕೆ ತಂದೆ ಗೃಹ ಇಲಾಖೆ ಅವರಿದ್ದಾರೆ, ಯಾವ ಇಲಾಖೆ ತಂದು ಅವೆಲ್ಲ ನಾನೇನು ಅಕ್ಸೆಪ್ಟ್ ಮಾಡಲ್ಲ. ಐ ಆಮ್ ಇನ್ ಫೇವರ್ ಆಫ್ ಫಾರ್ಮರ್ಸ್, ಯಾರ ಹಿತದೃಷ್ಟಿ ಇಲ್ಲ, ಯಾರ ಮರ್ಜಿನೂ ನಾನಿಲ್ಲ, ರೈತರ ಬರ ರೈತನ ಮರ್ಜಿ ಇರೋದು ನಾನು. ಪರಮೇಶ್ವರ್.